ಆ ಪತ್ರದಲ್ಲಿ ಕ್ಷಮೆ ಯಾಚಿಸ್ತಾರೆ, ನಂತರ ತಾನೇನು ಮಾಡಿಲ್ಲ ಅಂತಾರೆ. ಇಷ್ಟೆಲ್ಲ ಇದ್ರೆ ಹಾಗಿದ್ರೆ ದೂರು ಕೊಡೋದಕ್ಕೆ ಯಾಕೆ ಹಿಂದೇಟು ಹಾಕದ್ದು? ತಂತ್ರಸ್ತ ಲೇಡಿ ಪ್ರೊಫೆಸರ್ ತನ್ನ ವಿರುದ್ಧ ದೂರು ಕೊಡದಂತೆ ಬೆಂಬಿಡದೆ ಕಾಡಿದ್ದಾರೆ ವೆಂಕಟೇಶ್. ಸಂತ್ರಸ್ತೆ ಮತ್ತು ಆಕೆಯ ಪತಿ ಶಿಗ್ಗಾವಿ ಠಾಣೆಗೆ ಹೋಗಿ ದೂರು ಕೊಡೋದಕ್ಕೂ ಕೂಡ ಈ ಕಾಮುಕನ ಗ್ಯಾಂಗ್ ಅಡ್ಡಿಪಡಿಸಿದೆ. ಕೇವಲ ಕಿರುಕುಳ ಕೊಟ್ಟಿದ್ದಷ್ಟೇ ಅಲ್ಲ, ಕಿರುಕುಳಕ್ಕೆ ವಿರುದ್ಧವಾಗಿ ನಿಂತಹ ಸಂತ್ರಸ್ತೆ ಮತ್ತು ಆಕೆಯ ಪತಿಗೆ ಶಿಗ್ಗಾವಿ ಠಾಣೆಗೆ ಹೋಗಿ ದೂರು ಕೊಡೋದಕ್ಕೂ ಕೂಡ ಈ ಕಾಮುಕನ ಗ್ಯಾಂಗ್ ಅಡ್ಡಿಪಡಿಸುತ್ತೆ. ಶಿಗ್ಗಾವಿ ಠಾಣೆಗೆ ಪೋಸ್ಟ್ನಲ್ಲಿ ದೂರು, ಸಿಎಂ ಡಿಸಿಎಂ ಗೃಹ ಕಚೇರಿಗೂ ಕೂಡ, ಹಾಗೆಯೇ ಉನ್ನತ ಶಿಕ್ಷಣ ಸಚಿವರ ಕಚೇರಿಗೂ ಕೂಡ ದೂರನ್ನ ಸಲ್ಲಿಸಿದ್ದಾರೆ ಆಕೆ. ಜಾನಪದ ವಿವಿಗೆ ವರದಿ ಕೊಡುವಂತೆ ಉನ್ನತ ಶಿಕ್ಷಣ ಇಲಾಖೆ ತಿಳಿಸಿದೆ, ನಂತರ ಕೈಕಟ್ಟಿ ಕುಳಿತು ಬಿಟ್ಟಿದೆ. ಯಾವುದೇ ರೀತಿಯಲ್ಲೂ ಕೂಡ ತನಿಖೆಗೆ ಮುಂದಾಗಿಲ್ಲ. ಗೃಹ ಇಲಾಖೆಯೂ ಗಪ್ಚುಪ್ಪಾಗಿದೆ. ಎಫ್ಐಆರ್ ಹಾಕಿ ತನಿಖೆ ನಡೆಸಲಿಕ್ಕೆ ಈವರೆಗೂ ಕೂಡ ಮುಂದಾಗಿಲ್ಲ ಪೊಲೀಸರು. ಹಾಗಾಗಿಯೇ ಈ ಕಾಮ ಪಿಪಾಸುನ ವಿರುದ್ಧ ಕ್ರಮಕ್ಕೆ ಕಾಯ್ತಾ ಇದ್ದಾರೆ ಈಗ ಸಂತ್ರಸ್ತೆ. ಕರ್ನಾಟಕ ಜಾನಪದ ವಿವಿಯಲ್ಲಿ ಯಾವುದೇ ಹೆಣ್ಣು ಮಕ್ಕಳನ್ನ ಬಿಡೋದಿಲ್ವಂತೆ ಈ ಕುಲಸಚಿವ. ಈ ಪ್ರೊಫೆಸರ್ ಮಾತ್ರ ಮುಂದಕ್ಕೆ ಬಂದಿದ್ದಾರೆ, ಈತನ ವಿರುದ್ಧ ದೂರು ಕೊಟ್ಟಿದ್ದಾರೆ. ಆದ್ರೆ ಇನ್ನೂ ಹಲವರಿದ್ದಾರೆ ಇದರಿಂದ ಸಂತ್ರಸ್ತರು. ಹಾಗಾಗಿಯೇ ತಕ್ಕ ಪಾಠ ಆಗಬೇಕು ಈತನಿಗೆ ಎನ್ನುವಂಥದ್ದು ಇವರ ಆಗ್ರಹ. ಕಂಪ್ಲೇಂಟ್ ಕೊಡಬಾರದು, ಕೊಟ್ರೆ ಮುಗಿಸ್ತೇವೆ ಅಂತ ದಂಪತಿಯ ಬೆನ್ನು ಬಿದ್ದಿದ್ದಾರೆ ಕಾಮುಕನ ಕಡೆಯವರು. ಮೂಲತಃ ಹುಬ್ಬಳ್ಳಿ ಮೂಲದ ಸಂತ್ರಸ್ತೆ ಮತ್ತು ಆಕೆಯ ಪತಿ ಸುವರ್ಣ ನ್ಯೂಸ್ ತಂಡದ ಮೊರೆ ಹೋಗಿದ್ದಾರೆ. ಹೀಗಾಗಿ